ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ನ ಮಾಡಿ. ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಎಲ್ಲ ಡಿಗ್ರಿ ಡಿಪ್ಲೊಮಾದ ರೀತಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ, ತಿಳಿಸ್ಕೊಡ್ತೀನಿ, ಬನ್ನಿ ವೀಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿಗೆ ಬೇಕಿದೆ ಪೂರಕ ಪರೀಕ್ಷೆ ಸೌಲಭ್ಯ. ಫೇಲ್ ಆದವರು ಏಕೆ ವರ್ಷ ಕಾಯಬೇಕು? ಇನ್ ಕೇಸ್ ನಿಮಗೆ ಫೈನಲ್ ಇಯರಲ್ಲಿ ಒಂದು ವಿಷಯ ಏನಾದರೂ ಉಳ್ಕೊಂಡ್ರೆ ನೀವು ಅದನ್ನು ಬರೆಯೋಕ್ಕೆ ಇನ್ನೂ ಒಂದು ವರ್ಷ ಬೇಕು ಪಾಸಾಗಿ ಔಟ್ಪುಟ್ ಆಗೋಕ್ಕೆ. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಇದರ ಅನ್ವಯ ಯಾರು ಕುಲಪತಿ ಬೆಂಗಳೂರು ಉತ್ತರ ಬಿ ಅವರು ಏನಾಡಿದ್ದಾರೆ ಅಂದರೆ, ಅಂತಿಮ ವರ್ಷದ ವಿದ್ಯಾರ್ಥಿ ಅಂದರೆ ಫೈನಲ್ ವರ್ಷದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆಯನ್ನು ಕೂಡ ನಡೆಸಲು ಅವಕಾಶ ಇಲ್ಲ, ಆದರೆ 6 ತಿಂಗಳ ಅವಧಿಯಲ್ಲಿ ನಡೆಯುವ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಅವಕಾಶ ಪಡೆಯಬಹುದಾಗಿದೆ ಅಂತ ಹೇಳಿದ್ದಾರೆ. ಮತ್ತು 6 ತಿಂಗಳು ನಂತರ ಬರೆದು ಅವರು ಔಟ್ಪುಟ್ ಆಗೋಷ್ಟೊತ್ತಿಗೆ ರಿಸಲ್ಟ್ ಬಂದು PDC ಬಂದು ಅದಕ್ಕೆ ಲೇಟಸ್ ಆಗುತ್ತೆ. ಈ ರೀತಿ ಒಂದು ಉತ್ತರವನ್ನು ಕೂಡ ಬೆಂಗಳೂರು ವಿಷಯ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೋಡೋದಾದರೆ ಶಿಕ್ಷಣ ಇಲಾಖೆ ಆಯುಕ್ತರು ಏನೇಳಿದ್ದಾರೆ ಅಂದರೆ, ಪದವಿ ಪರೀಕ್ಷೆ ಮೌಲ್ಯಮಾಪನ ರೀಎಕ್ಸಾಮ್ ಅದೇ ರೀತಿ ವಿವಿಗಳ ವಿವೇಚನೆಗೆ ಬಿಟ್ಟ ವಿಚಾರಗಳು, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಕುರಿತು ವಿವಿಗಳ ನಿರ್ಧಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ. ವಿವಿಗಳಿಗೆ ರಕ್ಕಿದೆ ಅಂತ ಅವರು ಶಿಕ್ಷಣ ಇಲಾಖೆ ಆಯುಕ್ತರು ಹೇಳಿದ್ರು ಕೂಡ ಈ ರೀತಿ ವಿವಿಗಳು ಒಂಥರ ವಿಚಿತ್ರವಾದ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ, ಬೇಕಾಬಿಟ್ಟು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಏನಾಗಿದೆ ಅಂದರೆ, ಎಲ್ಲ ವಿಷಯಗಳಲ್ಲಿ ಕೂಡ ಉತ್ತಮ ಅಂಕ ಗಳಿಸಿದ್ದಾನೆ, ಆದರೆ ಅವನಿಗೆ ಹುಷಾರಿಲ್ಲದ ಕಾರಣ ಒಂದು ವಿಷಯವನ್ನು ಬರೆದಿಲ್ಲ, ಅನುತೀರ್ಣನಾಗಿದ್ದಾನೆ. ಪೂರಕ ಪರೀಕ್ಷೆ ಇದ್ದರೆ ಅವನು ಕೂಡ ಪಾಸ್ಔಟ್ ಆಗಿ ಒಳ್ಳೆ ಜಾಬ್ ಇಡ್ತಿದ್ನು, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲೇನು ಮಾಡ್ತಾ ಇದ್ದ. ಈ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಇದರ ಬಗ್ಗೆ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಇದು ವಿವಿ ವಿವೇಚನೆಗೆ ಬಿಟ್ಟಿರೋ ಕಾರಣ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಕೆಲವೊಂದು ಆಟೋನಮಸ್ ಇನ್ಸ್ಟಿಟ್ಯೂಷನಲ್ಲಿ ಈ ರೀತಿ ಪೂರಕ ಪರೀಕ್ಷೆ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ. ಬಟ್ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಈ ರೀತಿ ದೋಖವನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದ ನೆಕ್ಸ್ಟ್ ಏನಾದರೂ ಅಂತಿಮ ವರ್ಷ ವಿದ್ಯಾರ್ಥಿಗಳು ಏನಾದರೂ ಮಾಡ್ತಾರೋ ಅಂತ ಕಾಯ್ದು ನೋಡೋಣ. ಪೂರಕ ಪರೀಕ್ಷೆ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಬೇಗ ಔಟ್ಪುಟ್ ಆಗಿ ನೆಕ್ಸ್ಟ್ ಜಾಬ್ ಅಪರ್ಚುನಿಟಿ ಸಿಗ್ಬೋದು. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.